ಎರಡನೇ ವರ್ಷದ ಅದ್ದೂರಿ ಅಣ್ಣ ಮಹೋತ್ಸವ ನಮ್ಮೆಲ್ಲರಿಗೂ ಒಂದು ಹೊಸ ಹುರುಪು ತಂದಿದೆ. ಸಮೀರದಲ್ಲಿ ಎಲ್ಲರೂ ಅಣ್ಣ ತಂದರು ಅಕ್ಕಿಗಳೆಲ್ಲ ಜೊತೆಗೆ ಸೇರಿ ಇವತ್ತೆಲ್ಲರೂ ಒಂದು ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಆಚರಣೆ ಮಾಡ್ತಾರೆ. ಜಯನಗರ ಸೇವಾ ಸಮಿತಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವ್ರು ಬಂದಿದ್ದಾರೆ. ಅವರು ಇಲ್ಲಿನ ಜನರ ಅಭಿಪ್ರಾಯ ಏನು ಬರ್ತಿದೆ, ಏನು ರೆಸ್ಪಾನ್ಸ್ ಹೇಗಿದೆ ಅಂತ ಅವ್ರನ್ನ ಕೇಳಿ. ಎಲ್ಲರೂ ಈ ಎರಡನೇ ವರ್ಷದ ವೈಭವ ಉತ್ಸವ ಎಲ್ಲ ವಿಜಯನಗರ ಸಮಸ್ತ ನಾಗರಿಕ ಬಂಧುಗಳು ಸೇರಿ ಎಲ್ಲ ಅಕ್ಕ ತಂಗಿದ್ದರು ಎಲ್ಲ ತಾಯಿಯಂದಿರು ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅವರು ಎಲ್ಲರಿಗೂ ಆ ತಾಯಿ ಅಣ್ಣಮ್ಮ ತಾಯಿ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ಇನ್ನು ಸಮೃದ್ಧಿಯನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇದು ಎರಡನೇ ವರ್ಷದ ಅಣ್ಣಮ್ಮನ ಮಾಡ್ತಾ ಇದ್ದೀವಿ. ಜನಗಳು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಿ ಸೊ ಎಲ್ಲರಿಗೂ ಅಣ್ಣಮ್ಮ ಒಳ್ಳೇದು ಮಾಡಲಿ. ಸೊ ಇದ್ರ ಮೂಲಕ ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ, ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ, ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾ ಇರ್ತೀವಿ ಇದೇ ಥರ. ಥ್ಯಾಂಕ್ ಯು. ನಮಸ್ಕಾರ. ನಾನು ವಿಜಯ ರಾಘವೇಂದ್ರ ಅಂತೇಳಿ ವಿಜಯನಗರ ಸೇವಾ ಸಮಿತಿಯಿಂದ ಮಾತಾಡ್ತಾ ಇದ್ದೀನಿ. ಮೂರು ದಿವಸದಿಂದ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಬೇಸಿಕಲಿ ಹೆಣ್ಮಕ್ಳುಗಳು ಮಹಿಳೆಯರು ತುಂಬ ಜನ ಸೇರ್ತಾ ಇದ್ದಾರೆ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋಕ್ಕೋಸ್ಕರ. ಬುಧವಾರ ನಿನ್ನೆ ಮತ್ತು ಮೊನ್ನೆ ಒಂದು 3,000 ಜನ ಅವ್ರಿಗೂ ಸೇರಿದ್ದಾರೆ. ಮಡ್ಲಕ್ಕಿ ಕಟ್ಟೋರು ಇರ್ಬೋದು, ಬೇರೆ ರೀತಿಯಲ್ಲಿ ಭಾಗವಹಿಸೋರು ಇರ್ಬೋದು, ವಾಲಂಟಿಯರಾಗಿ ಸೇವೆ ಮಾಡೋರು ಇರ್ಬೋದು. ಈ ಅನ್ನ ಸಂತರ್ಪಣೆ ನಡೀತಾ ಇದೆ. ಮೂರು ದಿವಸದಿಂದ ಒಂದು 5,000 ಜನ ಊಟ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಕಾರ್ಯಕರ್ತರು ವಿಜಯನಗರ ಸೇವಾ ಸಮಿತಿಯವರು ಎಲ್ಲ ರೀತಿಯಲ್ಲಿ ವಾಲಂಟಿಯರ್ಸು ನಮ್ಮ ಹುಡುಗರಾಗಲಿ ವಿಜಯನಗರ ನಾರಿಕಾಗಲಿ ಹಿರಿಯಕರಾಗಲಿ ಎಲ್ಲ ಬಂದು ನಮ್ಮಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಕೈ ಜೋಡಿಸಿದ್ದಾರೆ. ಅಧಿಕಾರಿಗಳಿಗಾಗಲಿ ಎಲ್ಲರಿಗೂ ಆಗಲಿ ನಮಗೆ ಎಲ್ಲ ಕ್ಲೀನಿಂಗ್ ಆಗಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ವಿಜಯನಗರ ಸೇವಾ ಸಮಿತಿಯಿಂದ ನಾನು ಅವ್ರಿಗೆಲ್ಲ ಧನ್ಯವಾದ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಜಯನಗರ ಸೇವಾ ಸಮಿತಿ ವತಿಯಿಂದ ನಾವು ಎರಡೇ ವರ್ಷದ ಅದ್ದೂರಿ ಏನು ಅಣ್ಣಮ್ಮಜ್ಜೇವಿನ ಉತ್ಸವ ನಡೆಸ್ತಾ ಇದ್ದೀವಿ. ಇದು ಎರಡೇ ವರ್ಷ ಆಗಿದ್ರು ಕೂಡ ನಾವು ಈ ಸಂಘಟನೆ ವಿಚಾರಗಳಲ್ಲಿ ನಾವು 25 ವರ್ಷದಿಂದ ಒಂದೇ ಸಮ ಸಂಘಟನೆ ಮಾಡ್ತಾ ಬರ್ತಿದ್ದೀವಿ. ಅದೇ ರೀತಿ ಈ ರೀತಿ ಇವಾಗ ಏನು ಜನ ಸಂಘಟನೆ ಮಾಡಿದ್ದಾರೆ ಬರ್ತಾ ಇದ್ದಾರೆ, ಅದೇ ರೀತಿ 25 ವರ್ಷದ ನಮಗೆ ನಮ್ಮ ವಿಜಯನಗರ ಬಡಾವಣೆಯವರು ಅಷ್ಟು ಸಪೋರ್ಟ್ ಕೊಡ್ತಿದ್ದಾರೆ. ಅವರೆಲ್ಲರ ಪರವಾಗಿ ನಮ್ಮ ವಿಜಯನಗರ ಸೇವಾ ಸಮಿತಿ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳೆಲ್ಲ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು. ಥ್ಯಾಂಕ್ ಯು. ಸಮಿತಿಯಿಂದ ಮಾಡಿದ್ದಾರೆ ಅನ್ನಮಾತ ಉತ್ಸವದಲ್ಲಿ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ, ಅವರಲ್ಲೊಬ್ಬರನ್ನ ಮಾತಾಡ್ಸೋಣ. ಏನು ಅನಿಸ್ತೀರಿ ಇವತ್ತು ಅನ್ನಮ್ಮ ತಾಯಿ ಉತ್ಸವನ ನೀವು ಬೆಂಗಳೂರಿಗೆ ಹೋಗಿ ನೋಡಬೇಕು, ಇವತ್ತು ನಿಮ್ಮಗಳಿಗೆ ಬಂದಿದೆ ಅದ್ರ ಬಗ್ಗೆ ನೀವು ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಈ ವಿಜಯನಗರ ಸಮಿತಿಯಲ್ಲಿ ಸೇವಾ ಸಮಿತಿಯಲ್ಲಿ ಎರಡನೇ ವರ್ಷದ ಅಣ್ಣಮ್ಮ ಉತ್ಸವ ಮಾಡ್ತಾ ಇದ್ದೀವಿ. ಅದರಿಂದ ಸುಮಾರು ಜನ ಭಕ್ತಾದಿಗಳು ಬಂದು ನಮಗೆ ತುಂಬ ಸಂತೋಷ ಆಗಿದೆ. ಆದರಲ್ಲೂ ಈ ಡೆಕೋರೇಷನ್ ಇದು ಸಂತೋಷ ಖುಷಿ ಎಲ್ಲಿಲ್ಲದ ಸಂತೋಷ ವಿಜಯನಗರ ಜನತೆಗೆ ಸಂತೋಷ ಆಗಿದೆ. ಎರಡನೇ ವರ್ಷ ಹೋದ ವರ್ಷಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀರಾ? ವರ್ಷ ವರ್ಷ ವರ್ಷಕ್ಕೂ ಚೆನ್ನಾಗಿದ್ದೇ ಇರುತ್ತೆ. ಮುಂದಿನ ಸತಿ ಇನ್ನೂರಿಂದ ಇನ್ನೂ ಅಷ್ಟು ಜನ ಬಂದಿದ್ದಾರೆ. ಅವ್ರ ಅಂಟ್ ಯಾವೂರಿಂದ ಬಂದಿರೋದು? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಈ ವರ್ಷ ಏನು ಚೇಂಜಸ್ ಮಾಡ್ತಾ ಇದ್ದೀನಿ? ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮನೋರಂಜನೆ ಕಾರ್ಯಕ್ರಮ ಚೆನ್ನಾಗಿದೆ, ಸ್ಟೇಜ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಅನ್ನಿಸ್ತು. ಮೈಸೂರಿಂದ ಬಂದಿದ್ದು ನನ್ನ ಸುಶ್ಮಿತಾ ಅಂತ. ಇದು ಎರಡನೇ ವರ್ಷದ್ದು ಅಣ್ಣಮ್ಮ ದೇವಿ ಉತ್ಸವನ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಆಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ, ಎರಡನೇ ವರ್ಷದ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಹೋದ ವರ್ಷ ಕೂಡ ನಾವು ಬಂದಿದ್ದೀವಿ, ಈ ವರ್ಷ ಇನ್ನೂ ನಮ್ಮ ಏರಿಯಾದಲ್ಲಿ ಅಂತ ಅಂದ್ಬಿಟ್ಟಂದ್ರೆ ಎಲ್ಲಾರ್ಗೂ ಒಂದು ಹೆಣ್ಮಕ್ಳಿಗೆ ತುಂಬಾ ಎನರ್ಜಿ ಎಂಟರ್ಟೈನ್ಮೆಂಟ್ ಅಂತಾನು ತುಂಬಾ ಜಾಸ್ತಿ ಬರುತ್ತೆ.
ಇಲ್ಲಿ ಅಂದ್ರೆ ಬೇರೆ ಕಡೆ ಅಂದ್ರೆ ಗಣೇಶ ಅಂತೆಲ್ಲ ಮಾಡ್ತಾರೆ, ಈ ಸೈಡ್ ಅಂದ್ರೆ ಇಲ್ಲಿ ಅಣ್ಣಮ್ಮ ಅಂತಂದ ಬಂದ್ರೆ ಎಲ್ಲಾರು ಎಲ್ಲ ಡ್ಯಾನ್ಸ್. ನಾವಂತೂ ಹುಡುಗಿರೆಲ್ಲ ತುಂಬಾ ಸ್ಪೆಷಲ್ ಆಗಿ ಮಹಿಳೆಯರು ಹುಡುಗಿರು ಎಲ್ಲ ಎಂಜಾಯ್ಮೆಂಟ್ ಅಂತೂ ಫುಲ್ ಎಲ್ಲ ಕಾಯ್ತಿದೀವಿ ಇವಾಗ ಅಣ್ಣಮ್ಮನ ಯಾವಾಗ ತಪ್ಪೆ ಸೌಂಡ್ ಅಂತಾನು ಕಾಯ್ತಿದೀವಿ. ಇವಾಗ ನೆಲ್ಮಂಗ್ಲದಲ್ಲಿ ಇವೆಂಟ್ಸ್ ಮಾಡೋದು ತುಂಬಾ ರೇರ್ ಆಗ್ತದೆ. ಇವೆಂಟ್ಸ್ ಅಲ್ಲಿ ಏನ್ ಏನ್ ಗಣೇಶ ಒಂದ್ ಅಷ್ಟು ಅಂತ ಹೇಳ್ತಾರೆ, ಫೈವ್ ಇಯರ್ಸ್ ಜಾಬ್ ಆಗೋಯ್ತು. ಸೊ ಈ ಇವೆಂಟ್ ತುಂಬಾ ರಿಫ್ರೆಶಿಂಗ್ ಆಗಿತ್ತು, ಎಲ್ಲರಲ್ಲೂ ಫುಲ್ ಎನರ್ಜಿ ತುಂಬಿತ್ತು. ಬಟ್ ಎಷ್ಟೇ ತಿಂಗಳು ಎನರ್ಜಿ ಇನ್ನೂ ತುಂಬಿತ್ತು.